ಮದುವೆ ಸಭಾಂಗಣದಲ್ಲಿ 50ಕ್ಕಿಂತ ಹೆಚ್ಚು ಜನರು ಸೇರಿದ್ದು ಇದು ಗಮನಕ್ಕೆ ಬಂದಂತಹ ತಹಶೀಲ್ದಾರರು ದಾಳಿ ನಡೆಸಿರುವಂತಹ ಘಟನೆ ಬೆಳತಂಗಡಿಯಲ್ಲಿ ನಡೆದಿರುವಂತದ್ದು ತಹಶೀಲ್ದಾರ ತಂಡ ಇಂದು ತಾಲೂಕಿನ ಎಲ್ಲ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ವಾಪಸ್ ಬರುತ್ತಿದ್ದಾಗ ಬೆಳತಂಗಡಿ ತಾಲೂಕಿನ ಅಳದಂಗಡಿ ಗ್ರಾಮದ ಶ್ರೀ ದೀಪಾ ಸಭಾ ಭವನದಲ್ಲಿ ನಡೆಯುತ್ತಿದ್ದ ವಿವಾಹ ಸಮಾರಂಭದಲ್ಲಿ ಅನುಮತಿ ಪಡೆದುಕೊಂಡಿರುವುದಕ್ಕಿಂತ ಹೆಚ್ಚಿನ ಜನರು ಇರುವುದನ್ನು ತಿಳಿದ ತಾಲೂಕು ತಹಶೀಲ್ದಾರ ತಂಡದವರು ಸ್ಥಳಕ್ಕೆ ದಾಳಿ ನಡೆಸಿ ದಂಡ ವಿಧಿಸಿದ ಘಟನೆ ಇಂದು ಮಧ್ಯಾಹ್ನ ನಡೆದಿರುವಂತದ್ದು ಸದರಿ ಆ ಮದುವೆಗೆ ಅಳದಂಗಡಿ ಗ್ರಾಮ ಪಂಚಾಯತ್ನಿಂದ 50 ಜನರಿಗೆ ಅನುಮತಿಯನ್ನ ಪಡೆದಿದ್ದು ಸರ್ಕಾರದ ಕೋವಿಡ್ ಮಾರ್ಗಸೂಚಿಯನ್ನ ಮೀರಿ 50 ಕ್ಕಿಂತಲೂ ಅಧಿಕ ಜನರು ಏನು ಸೇರಿರುವುದನ್ನ ಗಮನಿಸಿದ ತಹಶೀಲ್ದಾರರ ತಂಡ ಶ್ರೀ ದೀಪಾ ಸಭಾಭವನದ ಮಾಲಕರಿಗೆ ರೂಪಾಯಿ 7500 ಹಾಗೂ ಮದುವೆ ಮನೆಯವರಿಗೆ ರೂಪಾಯಿ 5000 ಸೇರಿದಂತೆ ಒಟ್ಟು 12500 ದಂಡ ವಿಧಿಸಿ ಮುನ್ನೆಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ ಮಹೇಶ್ ಜಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಕಲಾಮದು ಏನು ಪ್ರೊಫೆಷನರಿ ತಹಶೀಲ್ದಾರ್ ಮೊಹಮ್ಮದ್ ಆಲಿ ಅಕ್ರಮ್ ಶಾ ಅಳದಂಗಡಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಶ್ರೀನಿವಾಸ್ ಗ್ರಾಮ ಕರ್ಣಿಕಾ ನಿತೇಶ್ ಜೈನ್ ಮೊದಲಾದವರು ಇನ್ನಿತರರು ಉಪಸ್ಥಿತರಿದ್ದಾರೆ।